नमस्कार वीक्षकरे, सिंपली मीडिया के स्वागत। राहुल गांधी नेतृत्व भारत जोड़ो यात्रे राज्य इप्पत्तेरडु दिन नडीतु। अदु बहुतेक यात्रेगे कर्नाटक अभूतपूर्व जन बेंबल व्यक्तवायितु। ई ओंदु जन बेंबल बीजेपी नायकरन्नु केंगडिसिदे, आदरे कांग्रेस नायकरल्लि कूड अदु दिगिलिगे कारणवागिदे। विशेष ಏನಪ್ಪಂದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ತನಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಿಕೊಂಡಿದೆ। ಅದು ಸಿದ್ರಾಮಸಾವ ಮತ್ತು ರಾಹುಲ್ ಗಾಂಧಿ ಅವರು ನಡೆಸಿದ 22 ದಿನಗಳ ಪಾದಯಾತ್ರೆಯಿಂದ ಕಾಂಗ್ರೆಸ್ನ ವರ್ಚಸ್ಸು ರಾಜ್ಯದಲ್ಲಿ ಹೆಚ್ಚಿದೆ। ಆಶ್ಚರ್ಯ ಏನಪ್ಪಂದ್ರೆ ಕಾಂಗ್ರೆಸ್ ನಾಯಕ ಒಂದು ಸಮಸ್ಯೆ ಏನಪ್ಪಂದ್ರೆ ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಭಿನ್ನ ಧ್ವನಿ ಇರುವುದು ಅಷ್ಟೇ ಅಲ್ಲ, ಈ ಇಬ್ಬರು ನಾಯಕರು ಕೈಗೊಂಡಂತ ಒಂದು ತೀರ್ಮಾನ ಒಂದು ನಿರ್ಧಾರದಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಆತಂಕ ಕಾಡತೊಡಗಿದೆ। ಹಾಗಾದ್ರೆ ಕಾಂಗ್ರೆಸ್ನ ಆ ಇಬ್ಬರು ನಾಯಕರು ಕೈಗೊಂಡಂತ ಆ ತೀರ್ಮಾನ ಯಾವುದು? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ। ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ। ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆ ಗುಂಡ್ಲುಪೇಟೆಯಿಂದ ರಾಯಚೂರುವರೆಗೆ ನಡೆಯಿತು। ಅದು 22 ದಿನಗಳ ಕಾಲ। ಈ ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ಅಭೂತಪೂರ್ವ ಜನಬೆಂಬಲ ವ್ಯಕ್ತವಾಗಿದೆ। ಅದು ಮುಂದಿನ ವಿಧಾನಸಭೆ ಚುನಾವಣೆಗೆ ಪಾದಯಾತ್ರೆ ಮೂಲಕ ಒಂದು ತಕ್ಕದಾದ ತಯಾರಿಯನ್ನು ಮಾಡಿಕೊಂಡಿರುವುದು ರಾಜ್ಯದ ಜನತೆ ಸಾಕ್ಷಿಯಾಗಿದ್ದಾರೆ। ಇನ್ನೂ ವಿಶೇಷ ಏನಪ್ಪಂದ್ರೆ ಮುಂದಿನ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವ ಕನಸಿನಲ್ಲಿರತಕ್ಕಂತ ಕಾಂಗ್ರೆಸ್ಗೆ ಒಂದೇ ಒಂದು ಹಡ್ಡಿಯಾಗಿದೆ, ಆ ಇಬ್ಬರು ನಾಯಕರ ನಡುವಿನ ಅಹಮಿಕೆ। ಹಾಗಾದ್ರೆ ಯಾರ ನಡುವಿನ ಭಿನ್ನಮತ ಮನಸ್ತಾಪ ಹಾಗೂ ವಿಭಿನ್ನ ವಿಚಾರಗಳು ಕಾಂಗ್ರೆಸ್ಗೆ ಶಾಪವಾಗಿವೆ? ಅದರಲ್ಲೂ ವಿಶೇಷವಾಗಿ ವಿಪಕ್ಷ ನಾಯಕರಾಗಿರತಕ್ಕಂತ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರತಕ್ಕಂತ ಡಿಕೆಸಿ ನಡುವಿನ ಮುನಿಸನ್ನು ತಣಿಸಲು 22 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಒಂದು ಪ್ರಯತ್ನ ಮಾಡಿದ್ದಾರೆ। ಇಬ್ಬರ ಕೈ ಹಿಡಿದು ನಡೆದು ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ಸಂದೇಶವನ್ನು ಕಳೆದ 22 ದಿನಗಳಿಂದ ಕೂಡ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಕಳಿಸಿದ್ದಾರೆ। ನೀವು ಒಗ್ಗಟ್ಟಾಗಿರಬೇಕು, ನೀವು ಒಗ್ಗಟ್ಟಾಗಿದ್ರೆ ಪಕ್ಷ 2023 ರಲ್ಲಿ ಅಧಿಕಾರಕ್ಕೆ ಬರುವುದರಲ್ಲಿ ಡೌಟ್ ಇಲ್ಲ ಅಂತ ಸಂದೇಶವನ್ನು ಕೂಡ ರಾಯಚೂರು ಮುಖಾಂತರ ತೆಲಂಗಾಣಕ್ಕೆ ಪ್ರವೇಶಿಸುವ ಮುನ್ನ ಇಂತ ಒಂದು ಸಂದೇಶವನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ। ಆದರೆ ರಾಹುಲ್ ಗಾಂಧಿ ಯಾವಾಗ ತೆಲಂಗಾಣಕ್ಕೆ ಎಂಟ್ರಿ ಆದರೂ ಈ ನಾಯಕರಲ್ಲಿ ಭಿನ್ನಮತ ಭಿನ್ನ ದಾರಿಗಳು ಸ್ಫೋಟಗೊಂಡಿವೆ। ನವೆಂಬರ್ ಮತ್ತು ಡಿಸೆಂಬರ್ ನಲ್ಲಿ ವಿಪಕ್ಷ ನಾಯಕರಾಗಿರತಕ್ಕಂತ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರತಕ್ಕಂತ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕ ಯಾತ್ರೆಗಳನ್ನು ರಾಜ್ಯಾದ್ಯಂತ ಕೈಗೊಳ್ಳಲು ಅವರು ನಿರ್ಧರಿಸಿದ್ದಾರೆ। ಅದು ಏನಪ್ಪಂದ್ರೆ ಬಸ್ ಯಾತ್ರೆ ದಕ್ಷಿಣ ಕರ್ನಾಟಕದಲ್ಲಿ ಡಿಕೆಶಿ ಕೈಗೊಂಡ್ರೆ ಅದೇ ರೀತಿ ಉತ್ತರ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ವಿಪಕ್ಷ ನಾಯಕರಾಗಿರತಕ್ಕಂತ ಸಿದ್ದರಾಮಯ್ಯ ಅವರು ಒಂದು ಪ್ರವಾಸ ಮಾಡುವುದು ಖಚಿತವಾಗಿದೆ। ಆದರೆ ಒಟ್ಟಿಗೆ ಪ್ರವಾಸ ಮಾಡಿ ಎಲ್ಲರೂ ಒಗ್ಗೂಡಿ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ ಅಂತ ರಾಹುಲ್ ಗಾಂಧಿ ಅವರು ತೆಲಂಗಾಣ ಪ್ರವೇಶಿಸುವ ಮುನ್ನ ಅದೇ ರೀತಿ ಕಳೆದ 2 ತಿಂಗಳಿಂದ ಅವರು ಒಂದು ಪ್ರಯತ್ನ ಮಾಡುತ್ತಿದ್ದಾರೆ। ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಬಂದ ವೇಳೆ ಹುಬ್ಳಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ರು, ಅದೇ ರೀತಿ ಡೆಲ್ಲಿಗೆ ಕರೆದುಕೊಂಡು ಈ ಇಬ್ಬರು ನಾಯಕರನ್ನು ಕರೆದುಕೊಂಡು ಒಂದು ಪ್ಯಾಚಪ್ ಮಾಡುವ ಕೆಲಸ ರಾಹುಲ್ ಗಾಂಧಿ ಅವರು ಮಾಡಿದ್ರು। ಆದರೆ ಪದೇ ಪದೇ ರಾಹುಲ್ ಸಂಧಾನ ವಿಫಲವಾಗ್ತಿದೆ, ಅದು ಒಂದು ಕಾರಣಕ್ಕೆ ಈ ಇಬ್ಬರು ನಾಯಕರ ನಡುವಿನ ಮುನಿಸು ಹೆಚ್ಚುತ್ತಲೇ ಇದೆ। ಹಾಗಾದ್ರೆ ಆ ಕಾರಣ ಯಾವುದು ಅಂತೀರಾ? ವೀಕ್ಷಕರೇ, ವಿಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಕನಸು ಬಿದ್ದಿದೆ। ಈ ಒಂದು ಕಾರಣದಿಂದಾಗಿ ಈ ಇಬ್ಬರು ನಾಯಕರ ನಡುವಿನ ಮುನಿಸು ಕಂದಕ ದೊಡ್ಡದಾಗುತ್ತಾ ತೊಡಗಿದೆ। ಹೀಗಾಗಿ ಈ ಇಬ್ಬರು ನಾಯಕರು ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ನಡೆಸುವಂತಹ ಬಸ್ ಯಾತ್ರೆಗೆ ಹೈಕಮಾಂಡ್ ಅವರಲ್ಲಿ ಒಂದು ಮನವಿ ಸಲ್ಲಿಸಿದ್ದಾರೆ, ನಾವು ಪ್ರತ್ಯೇಕವಾಗಿ ಯಾತ್ರೆಯನ್ನು ಮಾಡ್ತೀವಿ ಅಂತ ಒಂದು ಮನವಿ ಕೊಟ್ಟಿದ್ದಾರೆ। ಈ ಹಿನ್ನೆಲೆಯಲ್ಲಿ ಈಗಾಗಲೇ ತನಗೆ ಪೂರಕವಾದ ವಾತಾವರಣ ಕಾಂಗ್ರೆಸ್ ನಿರ್ಮಿಸಿಕೊಂಡಿದ್ರು ಕೂಡ ಪ್ರಮುಖ ನಾಯಕರ ಇಬ್ಬರ ನಡುವಿನ ಮುನಿಸು ಕಂದಕ ಅದು ಹಿಗ್ಗುತ್ತಲೇ ಇದೆ। ಈ ಇಬ್ಬರು ನಾಯಕರು ಕನಿಷ್ಠ 15-20 ಶಾಸಕ ಮತ್ತು ಮಾಜಿ ಶಾಸಕರು ಎಂಪಿಗಳ ತಂಡದೊಂದಿಗೆ ಪ್ರತ್ಯೇಕ ಯಾತ್ರೆ ಮಾಡಿದಾಗ ಅಂತಹ ಒಂದು ಸಂದರ್ಭದಲ್ಲಿ ಮುನಿಸು ಕಂದಕ ಮತ್ತಷ್ಟು ದೊಡ್ಡದಾಗುವ ಸಾಧ್ಯತೆ ಕೂಡ ಇರುತ್ತದೆ। ಯಾಕಂದರೆ ಈಗಾಗಲೇ ಯಾತ್ರೆಯನ್ನು ಭಾಗವಹಿಸಿದ್ರೂ ಕೂಡ
ರಾಹುಲ್ ಗಾಂಧಿ ಅವರ ಒತ್ತಾಯಕ ಪೂರ್ವಕವಾಗಿ ಇಬ್ಬರು ಒಂದು ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ ಅದು ಮುಂದಿನ 3 ತಿಂಗಳವರೆಗೆ ಇದೇ ಒಗ್ಗಟ್ಟು ಪ್ರದರ್ಶಿಸಿದರೆ ಕಾಂಗ್ರೆಸ್ ಗೆ ವರವಾಗಬಹುದು ಆ ಒಂದು ಸಾಧ್ಯತೆ ಬಹುತೇಕ ಕಡಿಮೆ ಹೀಗಾಗಿ ರಾಹುಲ್ ಗಾಂಧಿ ಏನೇ ಮಾಡಿದ್ರು ಒಗ್ಗಟ್ಟು ಸಾರುವ ಒಂದು ಸಂದೇಶ ಕಳಿಸಿದ್ರು ಈ ಇಬ್ಬರು ನಾಯಕರು ಮಾತ್ರ ಐಕ್ಯತೆ ಆಗಿಲ್ಲ ಭಿನ್ನದಾರಿ ಹಿಡಿದಿರುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಷ್ಟವಂತೂ ತಂದೊಡ್ಡುವುದು ಬಹುತೇಕ ಗ್ಯಾರಂಟಿ ವೀಕ್ಷಕರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ।